ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಚೇರರ ಪ್ರಮುಖ ದೊರೆಯಾಗಿದ್ದಂತಹ ಸಿಂಗುತ್ತವನ್ನನ ಸಾಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಿಂಗುತ್ತವನ್ನು ಚೇರರ ಒಬ್ಬ ಪ್ರಖ್ಯಾತ ಅರಸ. ಸಿಂಗುತ್ತವನ್ನನ ಸಾಧನೆಗಳನ್ನು ನಾವು ಗಮನಿಸೋದಾದರೆ, ಸಿಂಗುತ್ತವನ್ನು ದೊರೆಯ ಸಮರ್ಥ ನೇತೃತ್ವದಲ್ಲಿ ಚೇರ ವಂಶವು ಪ್ರಾಬಲ್ಯವನ್ನು ಹೊಂದಿತ್ತು. ಅವನು ಶೂರನು, ಪರಾಕ್ರಮಿಯೂ ಆದಂತೆ ಸಾಹಿತ್ಯ ಪ್ರಿಯನೂ ಆಗಿದ್ದನು. ಇವನು ಕ್ರಿಸ್ತಶಕ 180 ಕ್ರಿಸ್ತಶಕ 230 ಆಳ್ವಿಕೆ ಮಾಡುತ್ತಿದ್ದನು. ತಿರುವಂಜಿಕಾಲಂ ಅವನ ರಾಜಧಾನಿಯಾಗಿತ್ತು. ಪದಿಟ್ರಪತ್ತು, ಪುರನಾನೂರ್, ಶಲಪದಿಕಾರಂ ಗ್ರಂಥಗಳಲ್ಲಿ ಪರಾಕ್ರಮಿಯಾಗಿದ್ದಂತಹ ಸಿಂಗುತ್ತವನ್ ಬಗ್ಗೆ ವಿಫುಲವಾದ ಮಾಹಿತಿಗಳು ನಮಗೆ ಸಿಗ್ತವೆ. ಸುಮಾರು 50 ಕಾಲ ಆಳ್ವಿಕೆ ಮಾಡಿದ್ದ ಇವನು ಶಲಪದಿಗಾರಂ ಕೃತಿಯ ನಾಯಕನಾಗಿದ್ದ ಎನ್ನುವಂಥದ್ದು ನಮಗೆ ತಿಳಿದು ಬರುತ್ತದೆ. ಸೇನಾ ಸಂಘಟನೆಗೆ ಹೆಚ್ಚಿನ ಒಲವು ತೋರಿದ್ದ ಇವನು ನೌಕಾದಳ ಹಾಗೂ ಭೂಸೈನ್ಯಕ್ಕೆ ಪ್ರಾಮುಖ್ಯತೆ ನೀಡಿದ್ದನು. ಸಿಂಗುತ್ತವನ್ನು ಹಿಮಾಲಯದವರೆಗೆ ದಂಡಯಾತ್ರೆಯನ್ನು ಮಾಡಿದ್ದನೆಂದು ಈ ಶಿಲಪದಿಕಾರಂ ಕೃತಿಯಲ್ಲಿ ವರ್ಣಿಸಲ್ಪಟ್ಟಿದ್ದಾನೆ. ಸಿಂಗುತ್ತವನ ಸಾಧನೆಗಳನ್ನು ನಾವು ಮುಂದುವರೆದು ಗಮನಿಸೋದಾದರೆ, ತನ್ನ ಸೈನ್ಯದ ಬಲದಿಂದಲೇ ನೆರೆವಾಯಿಲ್ ಎಂಬಲ್ಲಿ ಚೋಳರು, ಕೊಂಗರು ಮತ್ತು ಅವರ ಸಾಮಂತರಾಗಿದ್ದ ಚಿಕ್ಕ ಪುಟ್ಟ ರಾಜರುಗಳನ್ನು ಸೋಲಿಸಿ ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡಿದ್ದಾನೆ. ಉತ್ತರ ದಂಡಯಾತ್ರೆಯ ಕಾಲದಲ್ಲಿ ಕಲ್ಲೊಂದನ್ನು ತಂದು ಕನ್ನಗಿ ದೇವತೆಯ ಮೂರ್ತಿಯನ್ನು ಕೆತ್ತಿಸಿದ್ದನು. ಇಲ್ಲಿಂದ ಕನ್ನಗಿ ದೇವತೆಯನ್ನು ಆರಾಧಿಸುವ ಪಂಥವೊಂದು ಉದಯಿಸಿತ್ತು. 50 ಕಾಲ ರಾಜ್ಯವಾಳಿದ ಅವನು ಧರ್ಮ ಹಾಗೂ ಸಾಹಿತ್ಯಗಳ ಪ್ರಗತಿಗೆ ಅವಕಾಶ ಮಾಡಿಕೊಟ್ಟಿದ್ದನು. ತಾನು ಸ್ವತಃ ಈಶ್ವರ ಹಾಗೂ ವಿಷ್ಣುವಿನ ಆರಾಧಕನಾಗಿದ್ದರೂ ಬೌದ್ಧ ಹಾಗೂ ಜೈನ ಧರ್ಮಗಳಿಗೂ ಪ್ರೋತ್ಸಾಹ ನೀಡಿದ್ದನು. ಸಿಂಗುತ್ತವನ್ ಚೇರನ ಅನಂತರ ಪಾಂಡ್ಯರು ಪ್ರಬಲರಾಗಲಾರಂಭಿಸಿದ್ದರು. ಸಿಂಗುತ್ತವನ ನಂತರದ ಚೇರರನ್ನು ಅಥವಾ ಅವರ ಇತಿಹಾಸದ ಬಗ್ಗೆ ನಾವು ಗಮನಿಸೋದಾದರೆ, ಇವನ ನಂತರ ಚೇರರು ಪುನಃ ಚೇತರಿಸಿಕೊಂಡರೂ ಕ್ರಿಸ್ತಶಕ 2 ಪ್ರಾಬಲ್ಯವನ್ನು ಗಳಿಸಿರಲಿಲ್ಲ. 3 ಪಾಂಡ್ಯರ ಸಾಮ್ರಾಜ್ಯ ಗತಿಸಿದ ನಂತರ ಚೇರ ಅರಸನಾದ ರವಿವರ್ಮ ಕುಲಶೇಖರನು ಚೇರರ ಆಳ್ವಿಕೆಯ ಪ್ರಾಬಲ್ಯತೆಯನ್ನು ಹೆಚ್ಚಿಸಿ ದಕ್ಷಿಣ ಭೋಜರಾಜನೆಂದು ಕರೆಯಲ್ಪಟ್ಟಿದ್ದನು. ಇವನ ನಂತರ ಆಡಳಿತ ನಡೆಸಿದ್ದ ರಾಜ ಪೆರುಂಜರಲ್ ಅದನ್ ಚೋಳರೊಂದಿಗೆ ಯುದ್ಧದಲ್ಲಿ ಗಾಯಗೊಂಡು ಉಪವಾಸ ನಡೆಸಿ ಮರಣ ಹೊಂದಿದ್ದನು. ಕ್ರಿಸ್ತಶಕ 3 ಚೇರ ಸಂತತಿಯ ಚೋಳರೊಂದಿಗೆ ಹೋರಾಡುತ್ತಲೇ ಅವನತಿ ಆದಿ ಹಿಡಿಯಿತು. ಚೇರರ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಕುರಿತಂತೆ ನಾವೊಂದಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಚೇರರ ಕಾಲದಲ್ಲಿ ವಿದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ನಿರಾತಂಕವಾಗಿ ನಡೆದು ಭಾರತೀಯ ಸಂಸ್ಕೃತಿಯ ಅಭ್ಯುದಯಕ್ಕೆ ಅವಕಾಶವಾಗಿತ್ತು. ಇವರು ರೋಮ್ನೊಂದಿಗೆ ವಾಣಿಜ್ಯ ವ್ಯವಹಾರಕ್ಕೆ ಮುಂದಾಗಿದ್ದರು. ಇವರ ಈ ವ್ಯವಹಾರಕ್ಕೆ ಮುಜ್ರಿಸ್ ಬಂದರು ಸಂಪರ್ಕ ಕೊಂಡಿಯಾಗಿತ್ತು. ರೋಮ್ನೊಂದಿಗಿನ ಇವರ ವ್ಯಾಪಾರವನ್ನು ದೃಢೀಕರಿಸಲು ಇವರ ರಾಜಧಾನಿ ಕರೂರು ಸುತ್ತಮುತ್ತ ದೊರೆತಿರುವ ರೋಮನ್ ನಾಣ್ಯಗಳು ಮತ್ತು ಟಾಲಮಿಯ ಬರಹಗಳು ಸಹಾಯಕವಾಗಿವೆ. ಪರಧರ್ಮ ಸಹಿಷ್ಣುತೆಯುಳ್ಳ ಚೇರ ಅರಸರು ಭಾರತಕ್ಕೆ ಆಗಮಿಸಿದ್ದ ಕ್ರಿಶ್ಚಿಯನ್ ಹಾಗೂ ಯಹೂದಿಗಳಿಗೆ ಇಲ್ಲಿ ನೆಲೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಸಾಹಿತ್ಯ, ಕಲೆ ಹಾಗೂ ಧರ್ಮಗಳಿಗೆ ಪ್ರೋತ್ಸಾಹ ನೀಡಿದ್ದರು. ವಿದ್ಯಾರ್ಥಿಗಳೇ, ಚೇರರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಈ ಒಂದು ಆಕಾರ ಗ್ರಂಥಗಳು ನಮಗೆ ತುಂಬ ಸಹಾಯಕವಾಗ್ತವೆ. ಪ್ರೊಫೆಸರ್ ರವೀಂದ್ರ ಕೊಪ್ಪರ್ ಅವರು ಬರೆದಿರುವಂಥ ದಕ್ಷಿಣ ಭಾರತದ ಇತಿಹಾಸ ಆಗಿರ್ಬೋದು, ಡಾಕ್ಟರ್ ಕೆ ನರಸಯ್ಯ ಅವರು ಬರೆದಿರುವಂಥ ಭಾರತದ ಚರಿತ್ರೆ ಆಗಿರ್ಬೋದು, ಜಿ ಆರ್ ರಂಗಸ್ವಾಮಿ ಅವರು ಬರೆದಿರುವಂತಹ ಪ್ರಾಚೀನ ಭಾರತ ಎನ್ನುವಂಥ ಕೃತಿಯಾಗಿರ್ಬೋದು, ಡಾಕ್ಟರ್ ಬಿ ಮುದ್ದುಚಾರಿ ಅವರು ಬರೆದಿರುವಂತಹ ಕೆ ಎಸ್ ಶಿವಣ್ಣ ಅವರ ಕೃತಿಯಾಗಿರ್ಬೋದು, ವಿಜಯಪುರಚ ತಂಬಂಡ ಅವರು ಬರೆದಿರುವಂತಹ ಅಥವಾ ಅವರ ಸಂಪಾದಕತ್ವದಲ್ಲಿ ಪ್ರಕಟವಾಗಿರುವಂತಹ ಭಾರತ ಉಪಖಂಡದ ಆಧುನಿಕ ಪೂರ್ವ ಚರಿತ್ರೆ ಎನ್ನುವಂಥದ್ದು ಹಾಗೂ ಕನ್ನಡ ವಿಷಯ ವಿಶ್ವಕೋಶ ಎನ್ನುವಂಥ ಕೃತಿಗಳ ಮೂಲಕ ಈ ಚೇರರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಸಾಧ್ಯತೆ ಇದೆ.